ದೇವಸ್ಥಾನದ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಸಂಪೂರ್ಣ ಮಾಹಿತಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಇಲ್ಲಿನ ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಇತಿಹಾಸವೇನು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮಹತ್ವವೇನು ಗೊತ್ತೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಪರಶುರಾಮನು ಸೃಷ್ಟಿಸಿದ ಮೋಕ್ಷದ ಏಳು ವಾಸಸ್ಥಾನಗಳಲ್ಲಿ ಇದು ಒಂದು ಎಂದು ಹೇಳಲಾಗುತ್ತದೆ ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ ಮೂಕಾಂಬಿಕಾ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದೇವಿಯ ವಿಗ್ರಹವನ್ನು ಪಂಚಲೋಹ ಐದು ಲೋಹಗಳು ಬಳಸಿ ತಯಾರಿಸಲಾಗಿದೆ ಅವುಗಳೆಂದರೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿನ ಮತ್ತು ಸೀಸಾ ವರುಧಿನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿದೆ ಮುಹೂರ್ತ ಪೂಜೆ ವಿಧಾನ ನಿಯಮ ವ್ರತಕಥೆ ಮತ್ತು ಪ್ರಯೋಜನ ಕೊಲ್ಲೂರು ಮೂಕಂಬಿಕಾ ದೇವಾಲಯವನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಮಹಾನ್ ತತ್ವಜ್ಞಾನಿ ಮತ್ತು ದೇವತಾಶಾಸ್ತ್ರಜ್ಞ ಆದಿಶಂಕರಾಚಾರ್ಯರು ವಹಿಸಿದ್ದರು ಎಂದು ಕಥೆ ಹೇಳುತ್ತದೆ ಅವರು ಅದ್ವೈತ ವೇದಾಂತವನ್ನು ವಿವರಿಸಿದರು ಮತ್ತು ಅವರು ದಶಾನಮಿ ಸಂಪ್ರದಾಯದ ಸಂಸ್ಥಾಪಕರಾಗಿದ್ದರು ಈ ನಾಲ್ಕು ಪುರುಷರು ಸ್ತ್ರೀಯರ ಸಹವಾಸ ಮಾಡಬಾರದು ಎನ್ನುತ್ತಾನೆ ಚಾಣಕ್ಯ ಪುರುಷರೇ ಎಚ್ಚರ ಆದಿಶಂಕರರು ಮುಂದೆ ನಡೆಯುತ್ತಿದ್ದರು ಮತ್ತು ದೇವಿಯೂ ಅವನ ಹಿಂದೆ ನಡೆಯುತ್ತಿದ್ದರು ಸ್ವಲ್ಪ ಸಮಯದ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆಯೇ ಎಂದು ಪರೀಕ್ಷಿಸಲು ಹಿಂದಿರುಗಿ ನೋಡುತ್ತಾರೆ ದೇವಿ ಆತನನ್ನು ನಿಜವಾಗಿಯೂ ಹಿಂಬಾಲಿಸುತ್ತಿರುವುದನ್ನು ಕಂಡು ಅವನು ಸಂತೋಷಪಟ್ಟನು ಆದರೆ ಅವನು ಹಿಂದಕ್ಕೆ ತಿರುಗಿದ ಕ್ಷಣದಿಂದ ದೇವಿ ಸರಸ್ವತಿಯು ಶಂಕರರನ್ನು ಹಿಂಬಾಲಿಸಲು ನಿರಾಕರಿಸಿದಳು ಅವಳು ಹಾಕಿದ ಶರತ್ತಿಗೆ ಅನುಗುಣವಾಗಿ ನಂತರ ಅವಳು ತನ್ನ ವಿಗ್ರಹವನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸಲು ಸೂಚಿಸಿದಳು ಆದಿಶಂಕರನು ತನ್ನ ತಪ್ಪನ್ನು ಕ್ಷಮಿಸಿ ತನ್ನೊಂದಿಗೆ ನಡಿಗೆಯನ್ನು ಮುಂದುವರಿಸಬೇಕೆಂದು ಅವಳಲ್ಲಿ ಮನವಿ ಮಾಡಿದರು ಅಂತಿಮವಾಗಿ ಶಂಕರರ ಮಾತಿಗೆ ಒಪ್ಪಿಕೊಂಡು ಆತನನ್ನು ಹಿಂಬಾಲಿಸುತ್ತಾಳೆ ಅವರು ಬೆಳಿಗ್ಗೆ ಚೊಟ್ಟಾನಿತ್ಕಾರ ದೇವಸ್ಥಾನದಲ್ಲಿ ನೆಲೆಯಾದಳು ಆದರೆ ಮಧ್ಯಾಹ್ನದ ಹೊತ್ತಿಗೆ ಕೊಲ್ಲೂರು ದೇವಸ್ಥಾನಕ್ಕೆ ಮರಳುತ್ತೇನೆ ಎಂದು ಹೇಳಿದಳು ಮಾರ್ಚ್ ಏಪ್ರಿಲ್ ಹೆಚ್ಚಿನ ಜನಸಮೂಹವು ದೇವಾಲಯಕ್ಕೆ ಭೇಟಿ ನೀಡುತ್ತದೆ ದೇವಾಲಯದಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಸಲಾಗುತ್ತದೆ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಗಂಟೆಗೆ ನಿರ್ಮಾಲಯ ಪೂಜೆ ವಿಗ್ರಹವನ್ನು ಶ್ರೀಚಕ್ರಯಂತ್ರದಲ್ಲಿ ಸ್ಥಾಪಿಸಲಾಗಿದೆ ಇದು ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪ ಎಂದು ಹೇಳಲಾಗುತ್ತದೆ ದೇವಾಲಯಗಳಲ್ಲಿ ಮಾಡುವ ಆಚರಣೆಗಳು ಆದಿಶಂಕರರು ರೂಪಿಸಿದ